ಕರ್ನಾಟಕದ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ರಾಜ್ಕುಮಾರ್ ಹೋಪಳೆ, ತೋಟಗಾರಿಕಾ ತಜ್ಞ ಹಾಗೂ ಕೃಷಿ ತಜ್ಞ. ಇವತ್ತು ನಾವು ವಿಶಾಲ್ ರಾಜಶೇಖರ್ ಅವರ ಹೊಲದಲ್ಲಿದ್ದೀವಿ. ಅವರು ಯುವ ರೈತರು, ಮತ್ತು ಅದರಿಂದಲೇ ಅವರು ವರ್ಮಿ ಕಾಂಪೋಸ್ಟ್ ಬೆಡ್ಡನ್ನು ಮಾಡಿದ್ದಾರೆ. ವರ್ಮಿ ಕಾಂಪೋಸ್ಟ್ ತಮ್ಮ ಗದ್ದೆ ಅಥವಾ ಹೊಲದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಅವರಿಂದ ಕೇಳೋಣ. ನಮಸ್ಕಾರ. ನಮಸ್ಕಾರ. ಈ ಕಡೆ ಬರ್ರಿ. ಇದು ಏನು ಮಾಡ್ತಾ ಇದ್ದೀರಿ ತಾವು? ಇದು ವರ್ಮಿ ಕಾಂಪೋಸ್ಟ್ ಬೆಡ್ ಅಂತೇಳಿ, ಎರೆಹುಳು ಗೊಬ್ಬರ. ಎರೆಹುಳು ಗೊಬ್ಬರ, ಓಕೆ. ಹಾಂ, ಈಗ ಇದು ಎಷ್ಟು ವರ್ಷ ಆಯ್ತು ಮಾಡ್ತಾ ಇದ್ರಿ ನೀವು? ಇದು ನೋಡಿ, 3 ವರ್ಷ ಆಯಿತು. 3 ವರ್ಷ ಆಯ್ತು. ಇದು ಎರೆಹುಳು ಎಲ್ಲಿಂದ ತಂದಿದ್ರಿ? ಇದು ಬೀದರ್ ಕೆವಿಕೆಯಿಂದ ತೊಗೊಂಬಂದಿದ್ವಿ. ಹಾಂ, ಅದೇ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋತಾ ಹೋಗ್ತಾ? ಮಲ್ಟಿಪ್ಲಿಕೇಶನ್ ಮಾಡ್ಕೋತಾ ಬಂದು ಇವಾಗ 1 ತಿಂಗಳಲ್ಲಿ ಮತ್ತೆ ಬೆಡ್ ಫುಲ್ ಆಗಿಬಿಡುತ್ತೆ. 1 ಕಿಲೋ 2 ಕಿಲೋ ಆಗಿದ್ರು ಬೆಡ್ ಪೂರ ಫುಲ್ ಆಗಿಬಿಡುತ್ತೆ. ಓಕೆ, ಓಕೆ. 2-3 ತಿಂಗಳಲ್ಲಿ ಇದೆಲ್ಲ ಪೂರ್ತಿ ನೀವು ಏನು ಹಾಕಿದ್ರಿ ಎಲ್ಲ ಕಸ ಕಡ್ಡಿ ಇದೆಲ್ಲ ಪೂರ್ತಿಯಾಗಿ ಇದು ಗೊಬ್ಬರ ಆಗಿಬಿಡುತ್ತೆ. ಅದು ಓಕೆ. ಸ್ವಲ್ಪ ಕೈದಲ್ಲಿ ಹಿಡ್ಕೊಳೋದು ಹೇಗೆ, ಯಾವ ರೀತಿ ಇದೆ ತೋರಿಸ್ತೀರಾ? ಇದು ಚಾಪತಿ ಇದೆಯಲ್ಲ, ಚಾಪತಿ ಥರ ಬರುತ್ತೆ. ಇದು ಫುಲ್ ಕಾಂಪೋಸ್ಟ್ ಆಗಿಬಿಡುತ್ತೆ. ಕಾಂಪೋಸ್ಟ್ ಆಗ್ತದೆ, ಚಾಪತಿ ಥರ ಆಗ್ತದೆ. ಇದು ನೋಡಿ, ಚಾಪತಿ ಥರ ಪೂರ ಈ ಥರ ಆದ ನಂತರ ನೀವು ನಾವು ಇದು ಹೊಲದಲ್ಲಿ ಹಾಕ್ಬಿಡ್ತೀವಿ. ಓಕೆ, ಓಕೆ. ಈಗ ಇದರಿಂದ ನಿಮ್ಗೆ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ತಯಾರು ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗ್ತಾಯಿದೆ? ಅಥವಾ ನೀವು ಫರ್ಟಿಲೈಸರ್ ಹಾಕ್ತಿರಲ್ಲ, ಈಗ ಗೊಬ್ಬರ, ಯೂರಿಯಾ, DAP, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ ಅನಿಸ್ತಾ ಇದೆ ನೋಡಿ? ಈಗ ನಾನು ಇದು ಹಿಂದಿನ ಒಳಗಡೆ ತೋರಿಸ್ತೇನೆ ನಿಮಗೆ. ಇದು ಈ ಕಡ್ಲಿ ಇದೆ ಅಲ್ಲ, ಈ ಕಡ್ಲಿ ಏನಿತ್ತು ಫಸ್ಟು, ಈ ಹೊಲದಲ್ಲಿ ಏನೂ ಬರ್ತಿದ್ದಿಲ್ಲ. ಒಂದು ಚೀಲ ಅಥವಾ 2 ಚೀಲ ಬರ್ತಿತ್ತು. ಆದರೆ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತಾ ಇದ್ದಾಗಿಂದ ನಾವು ಇವಾಗ ಈ ಹೊಲದಲ್ಲಿ 4 ಕ್ವಿಂಟಲ್ ತೆಗಿತಾ ಇದ್ದೀವಿ ಈಗ ಸದ್ಯಕ್ಕೆ. ಆ ಕಡೆ ಹೊಲನು ಏನೂ ಇದ್ದಿಲ್ಲ, ಆದ್ರೆ ಡೌನ್ ಹಿಂಗೈತೆ. ಯೂಸರ್ ಐತೆ. ಹಾಂ, ಯೂಸರ್ ಐತೆ, ಅದರಲ್ಲೂ ಏನೂ ಬರ್ತಿರಲಿಲ್ಲ. ಈಗ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಏನಾಗ್ತಾ ಇದೆ, ನೀರಿನ ಹಿಡಿತ ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲಿ ನೀರಿನ ಜಾಸ್ತಿ ಆಗ್ತಾ ಇದ್ರಿಂದ ಅದರಲ್ಲೂ ನಮ್ಗೆ ಬೆಳಿ ಸರಿಯಾಗಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇದು ಹೋದ ಸಲ ಇಲ್ಲಿ ಸೋಯಾಬೀನ್ ಇತ್ತು. ಆದ್ರೆ ಮೊದಲಿನ ಸಲ ಸೋಯಾಬೀನ್ ಇದ್ದಾಗ ಅವಾಗ 2 ಕ್ವಿಂಟಲ್ ಆಗಿತ್ತು. ಆದ್ರೆ ಈ ಸಲ ಏನಾಗಿದೆ, ಅದು ತಳಗೆ ಕಡೆ ಕಾಣಿಸ್ತಾ ಇದೆಲ್ಲ, ಅದು ಅರ್ಧ ಹೊಲ. ಇದು ಒಂದ್ ಹೊಲ, ಈ ಸೈಡ್ ಇದೆ ಅಲ್ಲ, ಇದು ಒಂದ್ ಹೊಲ. ಓಕೆ, ಅಂದ್ರೆ ಟೋಟಲ್ 4 ಎಕರೆ ಹೊಲದಲ್ಲಿ ಈ ಹೊಲ ಏನು ಬೆಳಿತಾ ಇದ್ದಿಲ್ಲ. ಈ ಹೊಲದಲ್ಲಿ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತಾ ಇದ್ರಿಂದ ಇದರಲ್ಲಿ 55 ಪಾಕೆಟ್ ಸೋಯಾಬೀನ್ ಆಗಿತ್ತು. 55 ಪಾಕೆಟ್ ಮಿನಿಮಮ್ 40 ಕ್ವಿಂಟಲ್. 35 ಕ್ವಿಂಟಲ್. 1 ಎಕರೆ ಇದು, 1 ಎಕರೆ ಐತೆ. 4 ಎಕರೆಯಲ್ಲಿ ಟೋಟಲ್ 4 ಎಕರೆಯಲ್ಲಿ 35 ಕ್ವಿಂಟಲ್. 4 ಎಕರೆಯಲ್ಲಿ 35 ಕ್ವಿಂಟಲ್ ಬಂದಿದೆ. ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತಾ ಇರೋದು ನಾವು. ಇದರಲ್ಲಿ ಮತ್ತೇನು ಯೂರಿಯಾ DAP ಏನಿಲ್ಲ. ವರ್ಮಿ ಕಾಂಪೋಸ್ಟ್ ಜೊತೆ ಗ್ರೀನ್ ಪ್ಲಾನೆಟ್ ಐತಲ್ಲ, ಗ್ರೀನ್ ಪ್ಲಾನೆಟ್ ಇದು ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತಾ ಇದೀವಿ ನಾವು. ಓಕೆ, ಓಕೆ. ಎಲ್ಲ ಬಯೋ ಪ್ರೊಡಕ್ಟ್ಸ್ ಇದೆ? ಬಯೋ ಪ್ರೊಡಕ್ಟ್ಸ್ ಅಷ್ಟೇ. ಓಕೆ, ಓಕೆ. ಮತ್ತೊಂದು ಏನಿಲ್ಲ. ಈಗ ತಾವು ಇದು ವರ್ಮಿ ಕಾಂಪೋಸ್ಟ್ ಪಿಟ್ ಮಾಡಿದರೆ ಯಾರು ನಿಮ್ಗೆ ಹೇಳಿದ್ರೆ ಇದು ವರ್ಮಿ ಕಾಂಪೋಸ್ಟ್ ಪಿಟ್ ಮಾಡ್ಬೇಕಂತೇಳಿ? ವರ್ಮಿ ಕಾಂಪೋಸ್ಟ್ ಪಿಟ್ ಮಾಡ್ಬೇಕಂತ ಇದು ಪ್ಲಾನ್ ನಿಮ್ಮ ಮೊದಲು ಯಾರು ಕೊಟ್ಟಿದ್ರು? ಇದು ಈ ಥರ ಮಾಡಬೇಕು, ಇದು ನೀವು ನಿಮ್ಗೆ ಇದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಈಗಿದ್ದೀರಾ? ಓಕೆ, ಮೊದಲು ನೀವು ಸ್ಕೂಲು ಕಾಲೇಜು ಮುಗಿಸ್ಕೊಂಡು ಎಜುಕೇಷನ್ ಫೀಲ್ಡಲ್ಲಿ ಇದ್ರಿ, ಈಗ ನೀವು ಫಾರ್ಮಲ್ಲಿ ಬಂದಿದ್ರಿ, ಈಗ ಅದೆಲ್ಲ ನೀವು ಈಗ ಅದೇನು ಮಾಡ್ತಾ ಇಲ್ಲ. ಓಕೆ, ಈಗ ಇದು ಇದು ಅಗ್ರಿಕಲ್ಚರಲ್ಲಿ ಇದು ಈ ಟೈಪ್ನ ಮಾಡ್ಬೇಕಂತ ಯಾರು ಹೇಳಿದ್ರು ತಮಗೆ? ಈ ಟೈಪ್ ಮಾಡ್ಬೇಕಂತೇಳಿ ನಾವು ಇಲ್ಲಿ RSK ಹೋಗಿದ್ದೀವಿ, ರೈತ ಸಂಪರ್ಕ ಕೇಂದ್ರದಾಗ ಹೋಗಿದ್ದೀವಿ. ಅಲ್ಲಿ ಫೋಟೋ ಹಾಕಿದಿತ್ತು ವರ್ಮಿ ಎರೆಹುಳು ಗೊಬ್ಬರ ಅದ ಅಂತೇಳಿ. ನಾವು ಆ ಸರಿಗೆ ಕೇಳಿದ್ವಿ, ದತ್ತ ಸರ್ ಅಂತ ಹೇಳಿದ್ರು. ಅವ್ರಿಗೆ ಕೇಳಿದ ತಕ್ಷಣ ನಾವು ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡಬೇಕು, ಸರಿಯಾಗೈತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವಾಗ ನಾನು ಸ್ವಲ್ಪ ವಿಚಾರ ಮಾಡಿ, ಈಗ ವಿಡಿಯೋ ಮಾಡ್ತಾ ಇದಾರಲ್ಲ ಅವ್ರು, ನಮ್ಮ ಅಣ್ಣವರು, ಅವ್ರಿಗೆ ಹೆಸರೇನು? ರಾಜ್ಕುಮಾರ್ ಅಂತ ಹೇಳಿ. ಓಕೆ, ರಾಜ್ಕುಮಾರ್ ಭೋಪಾಳಿ. ರಾಜ್ಕುಮಾರ್ ಭೋಪಾಳಿ ಅವರಿಗೆ ಅವರು ಸ್ವಲ್ಪ ಸಲಹೆ ತೊಗೊಂಡು, ಅವ್ರು BSc ಆಗ್ರಿ ಗ್ರ್ಯಾಜುಯೇಟ್ ಇದ್ದಾರೆ ಅವರು. ಓಕೆ, ಅವ್ರ ಸಲಹೆ ತೊಗೊಂಡ್ಬಿಟ್ಟು ಅವರೇ ನಮಗೆ ಎರೆಹುಳು ಗೊಬ್ಬರವನ್ನು ಎರೆಹುಳುಗಳನ್ನು ತಂದುಕೊಟ್ರು. ಆಮೇಲಿಂದ ನಾವು ಪಿಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಾಕಿದ ವರ್ಮಿ ಕಾಂಪೋಸ್ಟ್ ಬರ್ತಾ ಇದೆ. ಓಕೆ, ಪ್ರತಿ 3 ತಿಂಗಳು ನೀವು ಬೆಡ್ ಖಾಲಿ ಮಾಡಿ ನೀವು ಒಳಗಡೆ ತುಂಬ್ತೀರಾ? 3 ತಿಂಗಳಿಗೆ ಒಂದು ಸಲನು ಬೆಡ್ ಖಾಲಿ ಮಾಡ್ತೀವಿ. ಇವಾಗ ನೋಡಿ, ಅಲ್ಲಿ ಬೆಡ್ ಖಾಲಿ ಮಾಡ್ತಾ ಇದ್ದೀವಿ ಇವಾಗ. ಓಕೆ, ಇಲ್ಲಿ ನೋಡಿ, ಈಗ ಬೆಡ್ ಖಾಲಿ ಮಾಡ್ತಾ ಇದೀವಿ. ಅಲ್ಲಿಂದ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಹಾಕ್ತಾ ಇದೀವಿ ಇವಾಗ. ಓಕೆ, ಈ ಥರ ಹಾಕಿದ ಮೇಲೆ ಒಂದು ದಿವಸ ಒಣಗಿಸ್ತೀವಿ ಇಲ್ಲೇ. ಓಕೆ, ಒಂದು ದಿವಸ ಒಣಗಿಸಿದ ಮೇಲೆ ಇದನ್ನು ಸ್ವಲ್ಪ ಜಲೋಡಿ ಹಿಡ್ಕೊಂಡು ಇದರೊಳಗೆಲ್ಲ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಹಾಕ್ತೀವಿ. ರೈತ ಬಾಂಧವರು ನೀವು ನೋಡ್ಬೋದು, ಇಲ್ಲಿ ಎರೆಹುಳು ಅದನ್ನು ಕಾಣಿಸ್ತಾ ಇದ್ದಾವೆ. ಎರೆಹುಳು ಆಯ್ತು ನೋಡ್ರಿ, ಇಲ್ಲಿ ಭಾಳಷ್ಟು ಎರೆಹುಳುಗಳು ಆಯ್ತು. 2 ಕಿಲೋ 3 ಕಿಲೋ ಹಾಕಿದ್ರು ಒಂದು ಎಲ್ಲರೂ ಹೇಳ್ತಾರೆ 40 ಕೆಜಿ ಹಾಕಬೇಕು, 50 ಕೆಜಿ ಹಾಕಬೇಕು ಅಂತ. ಅದು ಏನಿಲ್ಲ, 4-5 ಕೆಜಿ ಹಾಕಿದ್ರು
ನಿಮಗೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಆದರೆ ಸ್ವಲ್ಪ ಲೋ ಕಾಸ್ಟ್ ಕಾಸ್ಟ್ ಒಳಗೆ ಮಾಡ್ಬೋದು ಇದು. ಏನು ಅಂತ ಪರಿ ಏನಿಲ್ಲ ಇದು. ಇಲ್ಲಿ ನೋಡಿ ಎರೆಹುಳುಗಳು ಎಷ್ಟು ದಪ್ಪ ದಪ್ಪ ಆಗಿವೆ ಇಲ್ಲಿ ನೋಡಿ. ಓಕೆ, ಈಗ ತಮ್ಮ ಜಮೀನಲ್ಲಿ ಎರೆಹುಳು ಸಂಖ್ಯೆ ಹೆಚ್ಚಾಗಿದೆ ಅಲ್ಲ? ಹಾಂ ಹೌದು, ನಾವು ಇಲ್ಲಿ ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ದನಗಳಿಗೆ ಹೊಟ್ಟು ಅದು ಇದು ಹಾಕ್ತೀವಲ್ಲ, ಅದು ಸ್ವಲ್ಪ ಅಲ್ಲಿ ತೇವಾಂಶ ಇರುತ್ತೆ. ಆ ತೇವಾಂಶದಿಂದ ಎಲ್ಲಿಂದ ಬಂದು ಅಲ್ಲೇ ವರ್ಮಿಗೆ ಅಲ್ಲೇ ಎರೆಹುಳು ಕಾಂಪೋಸ್ಟ್ ಅನ್ನ ಮಾಡ್ತಾ ಇರುತ್ತವೆ. ನಾವು ಯಾವಾಗಾದ್ರೂ ಹೊಟ್ಟೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ವರ್ಮಿ ಎರೆಹುಳು ಗೊಬ್ಬರವನ್ನು ನಮಗೆ ಸಿಗ್ತದೆ. ಏನು ಪಿಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಹಿಂಗೆ ನೆಲದಲ್ಲಿ ಒಂದು ಸ್ವಲ್ಪ ಭಟ್ರನ್ನ ಅಂದ್ರೆ ಪ್ಲಾಸ್ಟಿಕ್ ಸೀಟ್ ಅನ್ನ ಹಾಕ್ಬಿಟ್ಟು ಅದರಲ್ಲಿ ಹೆಂಡಿ ಗಿಂಡಿ ಹಾಕಿದ್ರೆ ಅದರಲ್ಲಿ ಒಂದ್ 4 kg 2 kg ಬಿಟ್ರೆ ಸಾಕು. ವರ್ಮಿ ಎರೆಹುಳು ಗೊಬ್ಬರವನ್ನ ನೀವು ಫಸ್ಟ್ ತಂದಿದಾಗ ನೀವು ಎಷ್ಟು ಕೆಜಿ ತಂದಿದ್ರಿ ಎರೆಹುಳು? ಫಸ್ಟ್ ತಗೊಂಬಂದಿದಾಗ 2 kg ತಗೊಂಬಂದಿದ್ವಿ. 2 kg ಇಂದ ಈಗ ನೀವು ಈಗ 3 ವರ್ಷ ಐತಿ ಇದು ಮಾಡ್ತಾ ಇದ್ರಿ. 3 ವರ್ಷ ಪ್ರತಿ ಏನಾದ್ರು ರೈತರಿಗೆ ಏನಾದ್ರು ಎರೆಹುಳು ಬೇಕಾದ್ರೆ ತಾವೇನಾದ್ರು ಕೊಡ್ತೀರಾ? ಎರೆಹುಳು ಬೇಕಾದ್ರೆ ಕೊಡ್ತೀವಿ, ಎಲ್ಲಾನೇ ಮಾಡ್ತೀವಿ ನಾವು. ಓಕೆ, ಲೋ ಕಾಸ್ಟ್ ದಿಂದಾನು ಮಾಡ್ಬೋದು ಇದು. ಓಕೆ, 2.5 kg 2 kg ತಂದಿದ್ರಿ? 2 kg ಅಷ್ಟೇ ತಗೊಂಬಂದ್ರಿ. 2 kg ತಂದಿರ ಅದೇ ಅವೇ ಈಗ ಫುಲ್ ನಿಮ್ಮ ಬೆಡ್ ತುಂಬ ಆಗಿದಾವೆ. ಬೆಡ್ ತುಂಬ ಆಗಿದೆ. ಓಕೆ ಓಕೆ, ಈಗ ತಮ್ಮ ಅಭಿಪ್ರಾಯ ಈಗ ನೀವು ಇದು ಎಷ್ಟು ಹಾಕಿ 3 ತಿಂಗಳು ನೀವು ಖಾಲಿ ಮಾಡ್ತೀರಾ? ಇದು ಹಾಕಿದ 3 ತಿಂಗಳಿಗೆ ಮತ್ತೆ ಎರೆಹುಳು ಗೊಬ್ಬರ ಬಂದ್ಬಿಡುತ್ತೆ ನಾವು. ಓಕೆ ಓಕೆ, ನಿಮ್ಗೆ ಜನಗಳು ಏನು ಮಾಡ್ತಾರೆ ಈಗ ಆರ್ ಎಸ್ ಕೆ ಆಯಿತು ಅಥವಾ ಯೂನಿವರ್ಸಿಟಿ ಆಯಿತು ಅಥವಾ ಇವು ವರ್ಮಿ ಕಾಂಪೋಸ್ಟ್ ಬ್ಯಾಗ್ ಇದಾವೆ ಅಂತ ಹೇಳಿ ಸಿಟಿ ಕಾಂಪೋಸ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ? ನಾನು ಅದನ್ನು ಕೂಡ ಆರ್ ಎಸ್ ಕೆಯಲ್ಲಿ ತೊಗೊಂಡು ಬಂದಿದ್ದೆ, ಅದರಲ್ಲಿ ಏನೇನು ಇರಲ್ಲ, ಅದು ಓನ್ಲಿ ಸಿಟಿ ಕಾಂಪೋಸ್ಟ್ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ನಾವು ಉಪಯೋಗಿಸಿ ನಮ್ಮ ಹೊಲದಲ್ಲಿ ನಮ್ಮ ಜಮೀನಿಗೆ ಸರಿಯಾಗಿ ಮಾಡ್ಕೋಬೇಕಂತಂದರೆ ನಮ್ಮಲ್ಲೇ ಬಳಸ್ಕೊಳ್ಳೋದು ಉತ್ತಮ. ರೈತರೇ ಈಗ ಆರ್ ಎಸ್ ಕೆ ಆಯಿತು ಅಥವಾ ಮತ್ತೊಂದು ಪೆಸ್ಟಿಸೈಡ್ ಶಾಪ್ ಆಯಿತು, ವರ್ಮಿ ಕಾಂಪೋಸ್ಟ್ ಇದಾವೆ ಫರ್ಟಿಲೈಸರ್ ಇದಾವೆ ಅಂಥೇಳಿ ತಮಗೆ ಸಿಟಿ ಕಾಂಪೋಸ್ಟ್ ಕೊಟ್ಟು ಅದ್ರ ಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಲೇಬಲ್ ಮಾಡಿರ್ತಾರೆ, ತಾವು ನೋಡ್ಬೋದು ಈಗ ಇದು ವರ್ಮಿ ಕಾಂಪೋಸ್ಟ್ ಹೇಗಿದೆ ಅಂಥೇಳಿ. ಫುಲ್ ಚಾಪತ್ತಿ ಥರ ಅಥವಾ ಫುಲ್ಲು ಇದು ಇದೆ. ಬನ್ನಿ ಈ ಕಡೆ ತೋರಿಸ್ಕೊತೀನಿ. ನೋಡ್ತಾ ಇದ್ರಲ್ಲ ಇದು ಯಾವ ಟೈಪ್ ಇದೆ ಅಂಥೇಳಿ. ಈ ಟೈಪ್ ನೀವು ಏನೇ ಹೆಂಡಿ ಆಗಲಿ ಅಥವಾ ಏನೇದು ಒಂದು 2 ತಿಂಗಳಲ್ಲಿ ಇದಾಗ್ಬಿಡುತ್ತೆ. ಫುಲ್ಲು ಚಾಪತ್ತಿ ನಾವು ಟೀ ಕುಡಿತೀವಲ್ಲ, ಟೀ ಪುಡಿ ಥರ ಆಗಿಬಿಡ್ತು ಇದು. ರೈತ ಬಂದರೆ ತಾವು ತಮ್ಮ ಹೊಲದಲ್ಲಿ ಹೊಲ ಮಾಡಬೇಕು ಅಥವಾ ಏನಾದರೂ ಅಗ್ರಿಕಲ್ಚರಲ್ಲಿ ಏನಾದರೂ ಮಾಡಬೇಕಂದ್ರೆ ಈ ಥರ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ತಯಾರಿಕಾ ಘಟಕವನ್ನು ಮಾಡ್ಕೊಂಡು ತಮ್ಮ ಹೊಲದಲ್ಲಿ ಯೂಸ್ ಮಾಡ್ಕೋಬಹುದು. ಈಗ ಈ ಯುವ ರೈತರಿಂದ ನಾವು ಕಲ್ಕೊಂಬೋದು ಬಹಳಷ್ಟು ಇದೆ. ಮತ್ತೇನು ತಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ? ನಮ್ಮ ಅಭಿಪ್ರಾಯ ಏನಂತಂದರೆ ಇದು ಎರೆಹುಳು ಗೊಬ್ಬರ ಮಾಡೋದ್ರಿಂದ ನಮ್ಮ ಹೊಲದಲ್ಲಿ ಬೆಳೆ ಹೆಚ್ಚಿಗೆ ಮಾಡ್ಕೋಬೋದು. ಓಕೆ, ಈಳು ಹೆಚ್ಚಿಗೆ ಆಗ್ತದೆ, ಈಳು ಹೆಚ್ಚಿಗೆ ಆಗ್ಬೋದು. ಮತ್ತು ಕಾಸ್ಟು ಯೂರಿಯಾ ಡಿ ಎ ಪಿ ತೊಗೊಂಬರೋ ಕಾಸ್ಟು ಕಡಿಮೆ ಆಗುತ್ತೆ. ಮತ್ತು ಇದರಿಂದ ನಾವು ವರ್ಮಿ ವಾಶ್ ಮಾಡ್ಕೋಬೋದು. ವರ್ಮಿ ವಾಶ್ ಮಾಡ್ಕೊಳೋದ್ರಿಂದ ನಾವು ಪೆಸ್ಟಿಸೈಡ್ ಯಾವುದೇ ಪೆಸ್ಟಿಸೈಡ್ ಆಗಿರಲಿ ಅದನ್ನು ತರೋದು ವಿಪುಲ್ ಅಂತ ಹೇಳ್ತೀವಲ್ಲ, ಆ ವಿಪುಲ್ ತರ ಟಾನಿಕ್ ತರ ವರ್ಕ್ ಆಗುತ್ತೆ. ಅದು ಟಾನಿಕ್ ತರ, ಹಾಂ ಟಾನಿಕ್ ತರ ವರ್ಕ್ ಆಗುತ್ತೆ. ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋದು, ಕಂಜೆಟ್ ಅಲ್ಲಿ ಹಾಕಿದ್ರೂ ಹೊಡಿರಿ, ಯಾವಾಗ ಎದ್ರು ಬೇಕಾದ್ರಲ್ಲೂ ಹಾಕಿ ಹೊಡಿಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಈ ಹೊಲದಲ್ಲೆಲ್ಲ ನಾವು ವರ್ಮಿ ವಾಶು ಪ್ಲಸ್ ಇಮೋಮ್ಯಾಕ್ಟಿನ್ ಬೆಂಜೆಟ್ ಇವೆರಡು ಯೂಸ್ ಮಾಡ್ಕೊಂಡು ಬಿಟ್ಟು ನಾವು ಹುಳುಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಈ ವರ್ಮಿ ವಾಶ್ನಲ್ಲಿ ಎಲ್ಲ ಥರದ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ? ಹಾಂ, ಎಲ್ಲ ಥರದ 18 ನ್ಯೂಟ್ರಿಯೆಂಟ್ಸ್ಗಳು ಇರ್ತವೆ. ಓಕೆ, ಈಗ ಇದು ಏನು ಎರೆಹುಳು ಗೊಬ್ಬರ ಎರೆಹುಳುವಿನ ತನ್ನ ಅದರ ದೇಹದಲ್ಲಿ ಬ್ಯಾಕ್ಟೀರಿಯಾ ಸಂಖ್ಯೆ ಇರ್ತದೆ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಅಂತ ಇರ್ತವೆ, ಅದೆಲ್ಲ ತಮಗೆ ವರ್ಮಿ ವಾಶಲ್ಲಿ ಸಿಗುತ್ತವೆ. ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ನಿಮಗೆ 18 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಸಿಗ್ತವೆ ಅದರಲ್ಲಿ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರ ರೈತರಿಗೆ? ಯೂಸ್ ಮಾಡಿ, ಸರಿಯಾಗಿದೆ. ಓಕೆ, ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು, ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಬೇಕಾದರೆ ಎರೆಹುಳುಗಳು ಬೇಕಾಗಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರು 7676466990. ಓಕೆ, ಈ ನಂಬರಿಗೆ ನಾನು ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ಯಾರಾದರೂ ರೈತ ಬಂದರೆ ಕಾಲ್ ಮಾಡಿದ್ರೆ ಸರಿಯಾಗಿ ಸ್ವಲ್ಪ ರೆಸ್ಪಾನ್ಸ್ ಕೊಡಿ, ಅವ್ರಿಗೆ ಎರೆಹುಳು ಅವೈಲೇಬಲ್ ಮಾಡಿಕೊಡಿ. ಈಗ ಸಪೋಸ್ ಅವರಿಗೆ ಈಗ ಹೊಲದಲ್ಲಿ ಜಾಗ ಇಲ್ಲ, ಅವ್ರೇನಾದರೂ ಈ ಥರ ಪಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು? ಏನಿಲ್ಲ, ಹೊಲದಲ್ಲಿ ಎಲ್ಲ ಕಡೆ ಜಾಗನೂ ಇರುತ್ತೆ, ಅಷ್ಟೇ ಸ್ವಲ್ಪ ನೆರಳಿರಬೇಕು, ಗಿಡದಿಂದ ನೆರಳಿರಬೇಕು. ನೆರಳಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಸೀಟ್ ಹಾಕ್ಬಿಟ್ಟು ಅದರಲ್ಲಿ ಹೆಂಡಿ ಎಲ್ಲ ಕಸ ಕಡ್ಡಿಗಳನ್ನು ಹಾಕ್ಬಿಟ್ಟು 1-2 kg ಎರೆಹುಳುಗಳನ್ನು ಬಿಟ್ಟು ಗೋಣಿಚೀಲ ಇರುತ್ತಲ್ಲ, ಗೋಣಿಚೀಲ ಅಥವಾ ನಿಮಗೆ ಇದು ಮುಚ್ಚಬೇಕು, ಟೋಟಲಿ ಅದರಲ್ಲಿ ಕವರ್ ಮಾಡಬೇಕು, ಕವರ್ ಮಾಡಬೇಕು, ಕವರ್ ಮಾಡಿದ್ರೆ ಅಷ್ಟೇ ಸಾಕು. ಓಕೆ, ಈಗ ಒಬ್ಬ ಈಗ ವರ್ಮಿ ಬೆಡ್ ಬರ್ತಾ ಇದಾವಲ್ಲ ಪ್ಲಾಸ್ಟಿಕ್, ವರ್ಮಿ
ನೋಡಿ ಅದರಲ್ಲೆಲ್ಲ ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾಸ್ಟ್ ಎಲ್ಲ ಮಾಡ್ಕೊಂಡು ಕಾಸ್ಟ್ ಲೋ ಕಾಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ಕಾಸ್ಟ್ ಅಲ್ಲಿ ಮಾಡ್ಬೇಕು. ನಾವು ರೈತರಲ್ವಾ, ನಾವು ಒಂದೊಂದು ರೂಪಾಯಿನು ಯೋಚನೆ ಮಾಡಿ ಖರ್ಚು ಮಾಡಬೇಕು. ಒಂದೊಂದು ರೂಪಾಯಿನು ಖರ್ಚು ಮಾಡಿದ್ರೆ ಅವ್ ನಾವು ಲೋ ಕಾಸ್ಟ್ ಅಲ್ಲಿ ಸ್ವಲ್ಪ ಒಂದು ಪಾಲಿಥಿನ್ ಶೀಟ್ ತಗೊಂಡ್ಬಿಟ್ಟು ಅಲ್ಲಿ ತಳ ಹಾಕ್ಬಿಟ್ಟು ಅದರಲ್ಲೇ ಒಂದ್ ಸ್ವಲ್ಪ ಇಟಂಗಿಗಳನ್ನು ಏನಾದ್ರೂ ಇಟ್ಟು ಸ್ವಲ್ಪ ಗಾರಿ ಮಾಡಿದ್ರೆ ಬೆಟರ್ ಆಗುತ್ತಲ್ಲ. ಗಾರಿ ಮಾಡಿದ್ರು ಅದ್ರ ಲೇಬರ್ ಕಾಸ್ಟ್ ಹೆಚ್ಚಾಗುತ್ತೆ. ಅದು ಇದನ್ನು ಕೂಡ ಲೇಬರ್ ಕಾಸ್ಟ್ ಹೆಚ್ಚಾಗಿದೆ. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತಿದ್ರೆ ಈಗ ಈ ಕಡೆ ನೋಡ್ತಾ ಇದ್ರಲ್ಲ, ಫಾರ್ ಎಕ್ಸಾಂಪಲ್ ಆಗಿ ಈ ತರನೇ ನಾವು ಹೆಂಡಿ ಗೊಬ್ಬರವನ್ನ ಹಾಕಿ ಇದ್ರಲ್ಲೇ ಇದ್ರಲ್ಲೇ ಕವರ್ ಮಾಡ್ಬೇಕು. ಸೀಟ್ ಮೊದಲು ತೆಳಗಡೆ ಒಂದು ಪ್ಲಾಸ್ಟಿಕ್ ಸೀಟ್ ಹಾಕಿ ಮೇಲ್ಗಡೆ ಸೀರ್ ಸೀಟನ್ನ ಹಾಕಬೇಕು. ಓಕೆ, ಪಾಲಿಥಿನ್ ಸೀಟನ್ನ ಹಾಕಿ ಹೆಂಡಿಗೆ ಏನು ಕಚ್ರ ಎಲ್ಲ ಹಾಕ್ಬಿಡ್ಬೇಕು. ಓಕೆ, ಹಾಕಿ ಇದ್ರ ಮೇಲೆ ಒಂದೆರಡು ಕಿಲೋ ಮೂರು ಕಿಲೋ ಅಷ್ಟು ಎರೆಹುಳುಗಳನ್ನ ಹಾಕಿ ಸ್ವಲ್ಪ ನೀರ ತೇವಾಂಶವನ್ನು ಕಾಪಾಡ್ಕೋಬೇಕು. ಪ್ರತಿದಿನ ನೀರು ಏನಾದರೂ ಹೊಡಿಬೇಕು, ಪ್ರತಿದಿನ ನೀರು ತೇವಾಂಶವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಓಕೆ ಓಕೆ, ಹೀಗೆ ಮಾಡಿದ್ರೆ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ತಮ್ಮದು ಹೊಲದಲ್ಲೇ ತಾವೇ ಕಸ ಕಡ್ಡಿ ಬಳಸ್ಕೊಂಡು ತಮ್ಮ ಹೊಲದಲ್ಲೇ ತಾವೇ ಗೊಬ್ಬರ ತಯಾರು ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದೊಂದು ಆರ್ಗ್ಯಾನಿಕ್ ಫುಲ್ ಆರ್ಗ್ಯಾನಿಕ್. ಓಕೆ, ಯಾವುದೇ ಥರದ ಗೊಬ್ಬರನು ಯೂಸ್ ಮಾಡ್ತಿಲ್ಲ ನಾವು. 3 ವರ್ಷ ಆಯಿತು ಈ 3 ಹೊಲಕ್ಕೆ, ಬಾಕಿ ಹೊಲಕ್ಕೆ ನಮ್ಮ ಟೋಟಲ್ 20 ಎಕರೆ ಹೊಲ ಐತೆ. ನಾವು ಇವಾಗ ಮಾಡ್ತೇವೆ ಸ್ವಲ್ಪ ಇವು 3 ಹೊಲ 4 ಎಕರೆಯಲ್ಲಿ ನಾವು ಎರೆಹುಳು ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ. 4 ಎಕರೆಯಲ್ಲಿ ಅಷ್ಟೇ ಯೂಸ್ ಮಾಡ್ತಾ ಇದೀವಿ, ಯಾಕೆಂದ್ರೆ ನಮ್ಮ ಹತ್ರ ಹಸುಗಳು 2 ಅದಾವೆ. ಅದಕ್ಕೋಸ್ಕರ ಬಾಕಿದ ಅವೆಲ್ಲ ಯೂರಿಯಾ DAP ಅದೆಲ್ಲ ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ವರ್ಷ ಒಂದೊಂದು ಹೊಲ ನಾವು ಭಯವಾಗಿ ಕನ್ವರ್ಟ್ ಆಗ್ತಾ ಇದೀವಿ ನಾವು. ಓಕೆ ಓಕೆ, ಈಗ ತಮ್ದು ಇನ್ನೂ ವರ್ಮಿ ಬೆಡ್ ಅಥವಾ ಬೆಡ್ಡಿನ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಂತ ಏನಾದ್ರೂ ಪ್ಲಾನ್ ಇದೆ? ಹಾ, ಬೆಡ್ಡಿನ ಸಂಖ್ಯೆನ ಹೆಚ್ಚಿಗೆ ಮಾಡ್ಬೇಕು ಅಂತ ಐತೆ. ಇವಾಗ ಮುಂದಿನ ಸಲ ಏನು ಮಾಡ್ತೀವಿ, ಈ ಸೈಡ್ ಹಿಂದ್ ಸೈಡ್ ಇರುತ್ತಲ್ಲ ಅಲ್ಲಿ ಹಿಂದ್ ಸೈಡ್ ಹೊಲ ಕಾಣ್ತಾ ಇದ್ದಲ್ಲ ಅಲ್ಲಿ ಸ್ವಲ್ಪ ಅದು ಹೊಲನು ಇದೈತೆ. ಓಕೆ, ಸರಿಯಾಗಿಲ್ಲ ಅದು ಶೆಡ್ ಹಾಕ್ಬಿಟ್ಟು ಅಲ್ಲಿ ಮಾಡಬೇಕು ಅಂತ ನಾವು ಇದು ಮಾಡ್ತೀವಿ, ಪ್ಲಾನ್ ಇದೆ, ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಈಗ ನೀವು ಇದು 3 ಎಕರೆ 4 ಎಕರೆಯಲ್ಲಿ ಮಾಡ್ತಾ ಇದ್ದಿರಲ್ಲ, 4 ಎಕರೆಯಲ್ಲಿ ಡಿಫ್ರೆನ್ಸ್ ನಿಮ್ಗೆ ಅಲ್ಲಿ ಯೂರಿಯಾ DAP ಮಾಡ್ತಾ ಇದ್ರಿ, ಇದು ಎರೆಹುಳು ಗೊಬ್ಬರ, ಇವ್ 4 ಎಕರೆ ಮಾಡ್ತಾ ಇದ್ದಾರೆ. ಯೂರಿಯಾ ಹಾಕಿದ್ರು ಎಷ್ಟು DAP ಹಾಕಿದ್ರು ನಮ್ಗೆ 4 ಕ್ವಿಂಟಲ್ 5 ಕ್ವಿಂಟಲ್ ಬರ್ತಾ ಇದ್ದಿಲ್ಲ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ವರ್ಮಿ ಕಾಂಪೋಸ್ಟು, ಎರೆಹುಳು ಗೊಬ್ಬರ, ವರ್ಮಿ ವಾಶು ಇದನ್ನು ಯೂಸ್ ಮಾಡ್ತಾ ಇದ್ದಾಗಿಂದ ನಮಗೆ ಈ ಹೊಲದಲ್ಲಿ ಪ್ರಾಫಿಟ್ ಕಾಣ್ತಾ ಇದ್ದೀವಿ ನಾವು. ಓಕೆ ಓಕೆ, ಈಗ ರೈತರಿಗೆಲ್ಲ ತಾವು ಏನು ಆರ್ಗ್ಯಾನಿಕ್ ಆಗಿ ಸ್ವಂತ ಗೊಬ್ಬರ ತಯಾರು ಮಾಡ್ಕೊಂಡು ಮಾಡ್ಬೇಕಂತೀರ ಅಥವಾ ಯೂರಿಯಾ DAP ಹಾಕಿ? ಇದು ಆರ್ಗ್ಯಾನಿಕ್ ಆಗಿ ಮಾಡಿದ್ರೇ ಒಳ್ಳೆಯದು. ಆರ್ಗ್ಯಾನಿಕ್ ಅಂತ ಅದು ಅದರಲ್ಲೂ ಹೋಗೋದಿಲ್ಲ, ಸ್ವಲ್ಪ ನಾವು ಆರ್ಗ್ಯಾನಿಕ್ ಸ್ವಲ್ಪ ನಾವು ಕೆಮಿಕಲ್ ಇಂಟಿಗ್ರೇಟೆಡ್ ಮಾಡ್ಬೇಕು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿಕೊಂಡ್ರೆ ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಈಗ ತಮ್ದು 8 ಎಕರೆಗೆ ಕಡ್ಲಿ ಇದೆ, 8 ಎಕರೆ ಇದೆ ಕಡ್ಲಿ ನೋಡಲಿ, ನಮ್ದು 8 ಎಕರೆ ಕಡ್ಲಿ ಇದೆ. ಓಕೆ, ಈಗ ಕುಸುಬಿ ಏನಾದರೂ ಹಾಕಿದ್ರೆ? ಹಾಂ, ಕುಸುಬಿನೂ ಅದ್ರ ಒಳಗೆ ಐತೆ. ಓಕೆ, ಕುಸುಬಿನ ಸಪ್ರೇಟಾಗಿ ಹಾಕಿಲ್ಲ. ಓಕೆ ಓಕೆ, ಇಂಟರ್ ಕ್ರಾಪಾಗಿ ಮಾಡ್ತಾ ಇದ್ದೀವಿ. ಕ್ರಾಪಾಗಿ ಮಾಡ್ತಾ ಇದ್ದೀವಿ. ಈಗ ನೀವು ವರ್ಮಿ ವಾಶ್ ಅದನ್ನು ಸ್ಪ್ರೇ ಮಾಡಿದರೆ ವರ್ಮಿ ವಾಶಿನ ಸ್ಪ್ರೇದ ಹೆಂಗೆ ರಿಸಲ್ಟ್ ಐತೆ? ವರ್ಮಿ ವಾಶ್ ಸ್ಪ್ರೇನು ನಮ್ಮ ಫಸ್ಟ್ ಕ್ಲಾಸ್ ರಿಸಲ್ಟ್ ಐತೆ. ಏನು ಹೊರಗಡೆಯಿಂದ ಮಾರ್ಕೆಟಿಂದ ವಿಪುಲ್ ಆಯಿತು ಅಥವಾ ಯಾವುದಾದ್ರೂ ಟಾನಿಕ್ ಆಯಿತು? ಥರದಲ್ಲ ನಾವು ಇವಾಗ 20 ಎಕರೆ ಹೊಲನ್ನು ನಾವು ವರ್ಮಿ ವಾಶೇ ಯೂಸ್ ಮಾಡ್ತಾ ಇದ್ದೀವಿ. ಅದು ಒಂದು. ಓಕೆ, ಮೇನ್ ಆಗಿ ನಾವು ವರ್ಮಿ ವಾಶ್ ಸಲುವಾಗೆ ನಾವು ವರ್ಮಿ ಬೆಡ್ ಮಾಡಿರೋದು. ಓಕೆ, ಈ ವರ್ಮಿ ವಾಶ್ ಹೆಂಗೆ ಕಲೆಕ್ಟ್ ಮಾಡ್ತಾ ಇದ್ದೀರಿ ಈಗ? ವರ್ಮಿ ವಾಶ್ ನಾವು ಮೊದಲು ವರ್ಮಿ ವಾಶ್ ಅಂದ್ರೆ ಏನಂತ ಹೇಳ್ಕೊಳ್ಳಿ ನಮಗೆ. ವರ್ಮಿ ವಾಶ್ ಅಂದ್ರೆ ಇದರಲ್ಲಿಂದ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಅದರೊಳಗೆ ನೀವು ನೀರೇನು ಹಾಕಿರ್ತೀರ ನೀರೆಲ್ಲ ಕಲೆಕ್ಟ್ ಮಾಡ್ಕೋತಿರೋದು. ಇಲ್ಲಿ ನಾವು ಇದೇನು ಹೊಡಿತೀವಲ್ಲ, ಇದ್ರ ಮೇಲೆ ನೀರೇನ ಹಾಕ್ತೀವಲ್ಲ, ಇದರಲ್ಲಿ ಹೆಚ್ಚಾದ ನೀರು ಅದನ್ನು ಕಲೆಕ್ಟ್ ಮಾಡ್ಕೋತೀವಿ. ಹೆಚ್ಚಾದ ನೀರು ಕಲೆಕ್ಟ್ ಮಾಡ್ಕೋತೀವಿ, ಅದೇ ವರ್ಮಿ ವಾಶ್. ಓಕೆ, ಅದರಲ್ಲೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಇದ್ರೆ ಏನಿರೋ ಮೈಕ್ರೋನ್ಯೂಟ್ರಿಯೆಂಟ್ ಅದಕ್ಕೆ ಅವೈಲೇಬಲ್ ಇರುತ್ತೆ. ಅವೈಲೇಬಲ್ ಇರುತ್ತೆ. ಓಕೆ, ವಿಶಾಲ್ ಅವರೇ, ಈ ತಮ್ಮ ಈ ಇನ್ಫಾರ್ಮೇಷನ್ ನಾಲೆಜ್ ಕೊಟ್ಟು ರೈತರಿಗೆಲ್ಲ ಈ ತಮ್ಮ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ, ಭಾಳಷ್ಟು ಒಳ್ಳೆಯ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಿ. ಈಗ ತಾವು ರೈತರಿಗೆ ಇನ್ನೂ ಈ ತಮ್ಮ ನಂಬರ್ ಮೊಬೈಲ್ ನಂಬರ್ ಮತ್ತೊಂದು ಸಲ ಹೇಳಿ. 7676. ಓಕೆ, 4 66. ಓಕೆ, 990. ರೈತ ಬಾಂಧವರೇ, ಈ ನಂಬರಿಗೆ ತಾವು ಏನಾದರೂ ಎರೆಹುಳು ಬೇಕಾಗಿದ್ದರೆ ಈ ನಂಬರಿಗೆ ಕಾಲ್ ಮಾಡಿ ವಿಶಾಲ್ ಸರ್ ಅವರಿಗೆ ತಾವು ಹೇಳಿದ ನಂತರ ಅವ್ರಿಗೆ ನಿಮ್ಗೆ ಪ್ರಾಪರ್ ಗೈಡ್ಲೈನು ಕೊಡ್ತಾರೆ, ಅದು ಎರೆಹುಳಿನೂ ಕೊಡ್ತಾರೆ. ಮತ್ತು ಈ ವಿಶಾಲ್ ಸರಿಗೆ ನಾವು ತಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ತಾವು ರೈತ ಬಾಂಧವರಿಗೆ ತಮ್ಮ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ.